ಮತ್ತು ಈ ದೇಶ ಕಂಡಂತ ಅಪ್ಪಟ ದೇಶಭಕ್ತ, ತಾಯ್ನಾಡಿಗಾಗಿ ತನ್ನ ಪ್ರಾಣವನ್ನ ನೆಲೆನರ್ತ ಕೊಟ್ಟಂತ ವೀರ ಧೀರ ಶೂರ ಸಂಗೊಳ್ಳಿ ರಾಯಣ್ಣನ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಬಂಧುಗಳೇ, ಬಸವ ಕಲ್ಯಾಣ ಇದೊಂದು ಈ ಜಗತ್ತಿನಲ್ಲಿ ಕ್ರಾಂತಿಯನ್ನು ಮಾಡಿದಂತ ಭೂಮಿ. ಇದು ಸಾಮಾಜಿಕ ಕ್ರಾಂತಿ, ಸಮಾನತೆಗಾಗಿ ಕ್ರಾಂತಿ, ಮಹಿಳಾ ಶಿಕ್ಷಣಕ್ಕಾಗಿ ಕ್ರಾಂತಿ, ಅಂತರ್ಜಾತಿ ವಿವಾಹಕ್ಕಾಗಿ ಕ್ರಾಂತಿ, ದಾಸೋಹಕ್ಕಾಗಿ ಕ್ರಾಂತಿ. ಇದರ ಜೊತೆಗೆ ಈ ಜಗತ್ತಿಗೆ ಮೊಟ್ಟ ಮೊದಲ ಪ್ರಜಾಪ್ರಭುತ್ವವನ್ನ ತೋರಿಸಿಕೊಟ್ಟಂತ ನೆಲ ಅದು ಬಸವ ಕಲ್ಯಾಣ ಅಂತಕ್ಕಂತ ಹೆಮ್ಮೆ ಗರ್ವ ನಮ್ಮೆಲ್ಲರಿಗೂ ಯಾವತ್ತಿಗೂ ಇರಬೇಕು. ಆ ಕಾರಣಕ್ಕಾಗಿ ಈ ದೇಶ ಕಂಡಂತ ನೆಚ್ಚಿನ ಪ್ರಧಾನಮಂತ್ರಿಗಳು, ಆದರ್ಶ ಪ್ರಧಾನಮಂತ್ರಿಗಳು ಈ ಜಗತ್ತಿಗೆ ಮೊದಲ ಪಾರ್ಲಿಮೆಂಟ್ ಕೊಟ್ಟಂತ ಈ ನೆಲದ ನೆನಪಿಗಾಗಿ ಹೊಸದಾಗಿ ನೂತನವಾಗಿ ದೆಹಲಿಯಲ್ಲಿ ಕಟ್ಟದಂತ ಹೊಸ ಪಾರ್ಲಿಮೆಂಟ್ ಕಟ್ಟಡವನ್ನ ನರೇಂದ್ರ ಮೋದಿ ಅವರು ಹೇಳ್ತಾರೆ. ಆ ಬಸವ ಕಲ್ಯಾಣದ ಅನುಭವ ಮಂಟಪದ ನೆನಪಿಗಾಗಿ ನಾನು ಭಾರತ ಮಂಟಪ ಅಂತ ಹೇಳಿ ಹೆಸರನ್ನ ಇಟ್ಟಿದ್ದೇನೆ ಅಂತ ಹೇಳಿ ಸ್ವತಃ ನರೇಂದ್ರ ಮೋದಿ ಅವರು ಹೇಳಿದ್ದು ನಾವು ಯಾರು ಬರೆಯುವಂತಿಲ್ಲ ಸ್ನೇಹಿತರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸೇರಿದ್ದೀರಿ. ನಿಮಗೆಲ್ಲರಿಗೂ ಗೊತ್ತಿದೆ ಈ ದಿನದ ಪ್ರಾಮುಖ್ಯತೆ ಏನು. 15 ಆಗಸ್ಟ್ ನಾವು ಬೆಳಗ್ಗೆ ಎದ್ದು ಅತ್ಯಂತ ಸಂತಸ ಸಂಭ್ರಮ ಸಡಗರದಿಂದ ಧ್ವಜಾರೋಹಣವನ್ನು ಮಾಡಲಿಕ್ಕೆ ನಾವು ಮನೆ ಬಿಟ್ಟು ಹೊರಗೆ ಬರ್ತೇವೆ. ಈ ದೇಶದ ಪ್ರಧಾನಮಂತ್ರಿಗಳು ಈ ದಿನ ಇದೊಂದು ರಾಷ್ಟ್ರೀಯ ಹಬ್ಬ. ಇದು ಯಾವ ದಸರಾ ಆಗಲಿ ದೀಪಾವಳಿ ಆಗಲಿ ಬಹುತೇಕ ಇದಕ್ಕಿಂತ ದೊಡ್ಡ ಹಬ್ಬ ಅದು ಅಲ್ಲ. ಪ್ರತಿಯೊಬ್ಬ ಭಾರತೀಯರಿಗೆ ಒಂದು ಅತ್ಯಂತ ಉತ್ತಮ ದಿನ, ಅತ್ಯಂತ ಒಂದು ದೊಡ್ಡ ಹಬ್ಬ ಯಾವುದು ಅಂದ್ರೆ ಅದು 15 ಆಗಸ್ಟ್, 15ನೇ ಆಗಸ್ಟ್, 15 ಆಗಸ್ಟ್ ಅಂತಕ್ಕಂಥದ್ದು ಯಾರು ಮರಿಬಾರ್ದು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಮನೆಯ ಮೇಲೆ ರಾಷ್ಟ್ರ ಧ್ವಜ ತಿರಂಗ ಹಾರಾಡಬೇಕು. ಅದಕ್ಕಾಗಿ ಹರ್ ಘರ್ ತಿರಂಗ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಮನೆ ಮೇಲೆ ರಾಷ್ಟ್ರ ಧ್ವಜ ಹಾರಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ನಮ್ಮ ಮನೆ ಮೇಲೆ ತಿರಂಗ ಧ್ವಜ ಹಾರತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಿದ್ದೀವಿ ಸ್ನೇಹಿತರೆ. ಇದರ ಉದ್ದೇಶ ಪ್ರತಿಯೊಬ್ಬರು ಕೂಡ ಈ ದೇಶಕ್ಕಾಗಿ, ಈ ನೆಲದ ಸ್ವಾತಂತ್ರ್ಯಕ್ಕಾಗಿ, ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ಅದೆಷ್ಟು ಜನ, ಅದೆಷ್ಟು ಲಕ್ಷ ಜನ ಪ್ರಾಣವನ್ನ ಕೊಟ್ಟರು. ಇವತ್ತು ಬಹುತೇಕ ಸ್ವರ್ಗದಲ್ಲಿ ಕೂತ್ಕೊಂಡು ಭಗತ್ ಸಿಂಗ್ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಛತ್ರಪತಿ ಶಿವಾಜಿ ಮಹಾರಾಜರು, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಬಿ ಡಿ ಸಾವರ್ಕರ್, ಸಾಕಷ್ಟು ಜನ, ನೂರಾರು ಜನ, ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಇವತ್ತು ಅವರೇನಾದ್ರೂ ವಿಚಾರ ಮಾಡಿದ್ರೆ ನಾವೇನು ಈ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನ ಕೊಟ್ಟಿದ್ದೇವೆ, ನಾವು ಬಹಳ ಒಳ್ಳೆ ಕೆಲಸ ಮಾಡಿದ್ದೇವೆ ಅಂತೇಳಿ ಸ್ವರ್ಗದೊಳಗೆ ಅವ್ರಿಗೆ ಖುಷಿ ಆಗ್ತಕ್ಕಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಈ ತಿರಂಗ ಯಾತ್ರೆಯನ್ನ ನರೇಂದ್ರ ಮೋದಿಯವರು ಪ್ರತಿಯೊಂದು ಮನೆ ಮೇಲೆ ಹಾಸ್ಕೊಂಡಿರ್ತಕ್ಕಂಥದ್ದು ಕನಸನ್ನ ಕಾಣಲು ಸ್ನೇಹಿತರೆ. ಬಂಧುಗಳೇ, ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಈ ದೇಶದೊಳಗ ಪ್ರಪ್ರಥಮವಾಗಿ ಈ ಸ್ವಾತಂತ್ರ್ಯದ ಕಿಚ್ಚು ಯಾವಾಗ ಪ್ರಾರಂಭವಾಯಿತು, ಪ್ರಪ್ರಥಮವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು, ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಯಾರು, ಯಾರು ಈ ನೆಲದಲ್ಲಿ ಪ್ರಾರಂಭ ಮಾಡಿದ್ರು, ಯಾರು
ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮೊದಲ ಪ್ರಾಣ ಕೊಟ್ಟಿರುವಂತಕ್ಕಂಥದ್ದು ಬಹುತೇಕ ನಾವಿವತ್ತು ನೆನೆಯಬೇಕು. ಆ ಮಹಾನ್ ವ್ಯಕ್ತಿ ಮಂಗಲ್ ಪಾಂಡೆ ಅಂತಕ್ಕಂಥದ್ದು ನಾವು ಯಾರು ಮರಿ ಮಾಡ್ಕೊಂಡು ಮಂಗಲ್ ಪಾಂಡೆ ಅಂತಕ್ಕಂಥದ್ದು 1857 ಇಸ್ವಿಯಲ್ಲಿ ಮಂಗಲ್ ಪಾಂಡೆ ಅವತ್ತಿನ ಬ್ರಿಟಿಷ್ ಸೈನ್ಯದಲ್ಲಿ ಸೈನಿಕರಾಗಿ ಕೆಲಸ ಮಾಡತಕ್ಕಂತಹ ಸಂದರ್ಭದಲ್ಲಿ ಬಂದೂಕಿಗೆ ಆಕಳ ಮತ್ತು ಹಂದಿ ಮೋಸದ ಕೊಬ್ಬನ್ನ ಹಚ್ಚಿಕೊಡ್ತಾರೆ ಬಾಯಿಂದ ತೆಗಿಬೇಕಂತಕ್ಕಂತ ಆ ಬ್ರಿಟಿಷರ ಹೇಳಿಕೆಯಿಂದ ಸಿಟ್ಟಿಗೆಂದಂತ ಮಂಗಲ್ ಪಾಂಡೆ ಇವತ್ತು ಅವನಿಂದ ಈ ದೇಶದಲ್ಲಿ ಮೊದಲ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿದಂತ ವ್ಯಕ್ತಿ ಮಂಗಲ್ ಪಾಂಡೆ ಅಂತಕ್ಕಂಥದ್ದು ನಾವು ಯಾರು ಮನೆ ಮಾಡಿದು. ಬಸವ ಕಲ್ಯಾಣದ ವಿದ್ಯಾರ್ಥಿಗಳು ನಿಮ್ಮೆಲ್ಲರಿಗೂ ನಾನು ವಿನಂತಿಯನ್ನ ಮಾಡ್ತೇನೆ, ಸಾಕಷ್ಟು ಸಮಯ ಆಗಿದೆ. ಬರ್ತಕ್ಕಂತ ಮುಂದಿನ ದಿನಗಳಲ್ಲಿ ನಾನು ಎಸ್ ಸಿ ಸಾಹೇಬ್ ಹೇಳಿದ್ದೀನಿ, ಸ್ವಲ್ಪ ಸಮಯದಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು. ಮತ್ತು ವಿಶೇಷವಾಗಿ ಈ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ಜನ ಸಾಕಷ್ಟು ಮಹಾನ್ ಪುರುಷರು 15 ಆಗಸ್ಟ್ಗೆ ಸ್ವಾತಂತ್ರ್ಯ ನಮಗೆ ಕೊಡಿದ್ರು ಕೂಡ ಈ ಕಲ್ಯಾಣ ಕರ್ನಾಟಕಕ್ಕೆ ಈ ಬಸವ ಕಲ್ಯಾಣಕ್ಕೆ ನಮಗೆ ಸ್ವಾತಂತ್ರ್ಯ ಅಂದಿನ ದಿನ ಸಿಗಲಿಲ್ಲ. ನಾವು 17 ಸೆಪ್ಟೆಂಬರ್ನು ಕೂಡ ಅಷ್ಟೇ ಪ್ರಮುಖ ದಿನ ಅಂತೇಳಿ ಆಚರಣೆ ಮಾಡ್ತೇವೆ. ಅದಕ್ಕಾಗಿ ಮಹಾನ್ ಸಂಘರ್ಷವನ್ನು ಮಾಡಿದ ಆಪರೇಷನ್ ಪೋಲೋ ಮುಖಾಂತರ ನಮಗೆ ಸ್ವಾತಂತ್ರ್ಯವನ್ನು ನೀಡಿದಂತ ಈ ದೇಶದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಕ್ಕಂಥದ್ದು ಕೂಡ ನಾವು ಯಾರು ಮರೆಯುವಂತಿಲ್ಲ ಸ್ನೇಹಿತರೆ. ಹಾಗಾಗಿ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ವಿನಂತಿಯನ್ನು ಮಾಡ್ತೇನೆ, ದಯಮಾಡಿ ಈ ದಿನದ ಬಗ್ಗೆ 15th August 26 January